ರಾಜಕೀಯ ಮುತ್ಸದಿ ಮಾಜಿ ಪ್ರಧಾನಿ ದೇವೇಗೌಡರ ತವರಲ್ಲಿ ಪವರ್ ಟಿವಿ ಸಮೀಕ್ಷೆ ನಡೆಸಲಾಗ್ತಾ ಇದೆ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಅರ್ಕಲ್ಗೂಡು ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಕುತೂಹಲದಿಂದ ಪವರ್ ಟಿವಿ ವೀಕ್ಷಿಸುತ್ತಿರುವಂತ ಅರ್ಕಲ್ಗೂಡು ಜನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಅರ್ಕಲ್ಗೂಡಿನಿಂದ ಭೂತಪೂರ್ವವಾದ ಸ್ಪಂದನೆ ಸಿಗ್ತಾ ಇದೆ ಹಾಸನ ಜಿಲ್ಲೆಯ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ 9:30 ರಿಂದ ಆರಂಭ ಆಗಿದೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ 9:30 ರಿಂದ ಪವರ್ ಟಿವಿಗೆ 12:30 ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ 9:30 ರಿಂದ 12:30 ವರೆಗೂ ಕೂಡ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅವಕಾಶ ಇರುವಂತದ್ದು ಮಧ್ಯಾಹ್ನ 1 ಗಂಟೆಯ ಬುಲೆಟಿನ್ ನಲ್ಲಿ ಈ ಒಂದು ಅರ್ಕಲ್ಗೂಡು ಕ್ಷೇತ್ರ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಪ್ರಕಟ ಮಾಡಲಾಗುತ್ತೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಾಜಕೀಯ ಮುತ್ಸದಿ ಮಾಜಿ ಪ್ರಧಾನಿ ದೇವೇಗೌಡರ ತವರು ಅರ್ಕಲ್ಗೂಡು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆನ ನಿಮ್ಮ ಪವರ್ ಟಿವಿ ಇವತ್ತು ನಡೆಸ್ತಾ ಇದೆ ಸೋ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ 9:30 ರಿಂದ ನಿರಂತರವಾಗಿ ಕರೆ ಮಾಡಿ ಅಲ್ಲಿನ ಮತದಾರರು ತಮ್ಮ ಮತ ಅಥವಾ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನ ಸೂಚಿಸ್ತಾ ಇರುವಂತದ್ದು ಜಿದ್ದಾ ಜಿದ್ದಿನ ಅರ್ಕಲ್ಗೂಡು ಕ್ಷೇತ್ರದಲ್ಲಿ ಯಾರಿಗೆ ಜಯ ಒಲಿಯುತ್ತೆ ಹಾಗಾದ್ರೆ ಘಟಾನುಘಟಿಗಳಾದ ಎಟಿ ರಾಮಸ್ವಾಮಿ ಎ ಮಂಜು ಯೋಗ ರಮೇಶ್ ಸ್ಪರ್ಧಿಸುವಂತ ಕ್ಷೇತ್ರ ಇದು ಹಳಬರ ಜೊತೆ ಇದೆ ಮೊದಲ ಬಾರಿಗೆ ಅರ್ಕಲ್ಗೂಡು ಕ್ಷೇತ್ರಕ್ಕೆ ಹೊಸ ಮುಖಗಳ ಎಂಟ್ರಿ ಆಗ್ತಾ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ತೊರೆದು ರಾಜಕೀಯಕ್ಕೆ ಶ್ರೀಧರ್ ಗೌಡ ಧುಮುಕಿದ್ರು ಶ್ರೀಧರ್ ಗೌಡ ಜೊತೆ ಉದ್ಯಮಿ ಕೃಷ್ಣೇಗೌಡ ಡಾಕ್ಟರ್ ದಿನೇಶ್ ಬೈರೇಗೌಡರು ಕೈ ಟಿಕೆಟ್ಗೆ ಫೈಟ್ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿರುವ ಮೂವರು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲೇ ಆಕಾಂಕ್ಷಿಗಳ ಪೈಪೋಟಿ ಇದೆ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಶ್ರೀಧರ್ ಗೌಡ ಗುರುತಿಸಿಕೊಂಡಿದ್ರು ಕೋವಿಡ್ ವೇಳೆ ಶ್ರೀಧರ್ ಗೌಡ ಸೇವೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶ್ಲಾಘಿಸಿತ್ತು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಶ್ರೀಧರ್ ಗೌಡ ಹೆಜ್ಜೆಯನ್ನು ಕೂಡ ಹಾಕಿದ್ರು ಸದ್ಯ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ ಆಕಾಂಕ್ಷಿ ಶ್ರೀಧರ್ ಗೌಡ ಅವರು ಶ್ರೀಧರ್ ಗೌಡರಂತ ಯುವ ನಾಯಕರಿಗೆ ಉತ್ತೇಜನ ನೀಡಿ ಅಂತ ರಾಹುಲ್ ಕೂಡ ಸೂಚನೆ ನೀಡಿದ್ದಾರಂತೆ ರಾಜ್ಯ ನಾಯಕರಾದ ಡಿಕೆಶಿ ಸಿದ್ದರಾಮಯ್ಯಗೆ ಸಂಸದ ರಾಹುಲ್ ಗಾಂಧಿ ಸೂಚಿಸಿದ್ದಾರಂತೆ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಾಥ್ ನೀಡುತ್ತಾರೆ ಶ್ರೀಧರ್ ಗೌಡ ಅವರು ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ನೀಡ್ತಾ ಹೋಗ್ತಾರೆ ಸಚಿನ್ ಈ ಒಂದು ಕ್ಷೇತ್ರದಲ್ಲಿ ಸದ್ಯಕ್ಕೆ ಇರುವಂತ ಶಾಸಕರಿಗೆ ಅಥವಾ ಶಾಸಕರ ಕಾರ್ಯವೈಖರಿ ಜನ ಮೆಚ್ಚಿದಾರ ಅಥವಾ ಬದಲಾವಣೆ ಬಯಸುತ್ತಿದ್ದಾರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಮೂರು ಜನ ಆಕಾಂಕ್ಷಿಗಳು ಕೂಡ ಟೈಟ್ ಫೈಟ್ ಮಾಡ್ತಿದ್ದಾರೆ ನಮಗೆ ಬೇಕು ಟಿಕೆಟ್ ಅನ್ನೋ ವಿಚಾರ ಸೋ ಯಾರಿಗೆ ಕೊಡಬಹುದು ಅಥವಾ ಯಾವ ಪಕ್ಷ ಗೆಲ್ಲಬಹುದು ಈ ವಿಚಾರವಾಗಿ ಹೇಳೋದಾದ್ರೆ ವಿದ್ಯಾ ಏನು ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರ ಒಂದು ಪ್ರಮುಖ ಕ್ಷೇತ್ರ ಅಂತಾನೆ ಹೇಳಬಹುದು ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು ತದನಂತರ ಈ ಭದ್ರಕೋಟೆನ ಎ ಮಂಜು ಅವರು ಭೇದಿಸಿ ಎ ಮಂಜು ಅವರು ಕೂಡ ಕಾಂಗ್ರೆಸ್ ನಿಂದ 2013 ರಲ್ಲಿ ಆಯ್ಕೆಯಾಗಿ ಸಚಿವರು ಕೂಡ ಆಗಿದ್ರು ತದನಂತರ ದಿನಗಳಲ್ಲಿ ಕಾಲಕ್ರಮೇಣ ಎ ಮಂಜು ಅವರು ಕಾಂಗ್ರೆಸ್ ನ ತೊರೆದು ಬಿಜೆಪಿಗೆ ಬಂದಿದ್ರು 2018 ನಡೆದಂತಹ ಚುನಾವಣೆಯಲ್ಲಿ ಎ ಟಿ ರಾಮಸ್ವಾಮಿ ಅವರು ಜೆಡಿಎಸ್ ನಿಂದ ಸ್ಪರ್ಧಿಸಿ ಜಯಭೇರಿ ಬಾರಿಸಿದ್ರು ನಂತರದಲ್ಲಿ ಎ ಟಿ ರಾಮಸ್ವಾಮಿ ಅವರು ಕಳೆದ 2 ವರ್ಷದಿಂದ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಇದು ಎಲ್ಲ ಒಂದ್ ಕಡೆ ಜೆಡಿಎಸ್ ಗೆ ಒಂದ್ ಕಡೆ ಮುಳುವಾಗುತ್ತೆ ಅಂತಾನೆ ಹೇಳ್ಬೋದು ಹೀಗಾಗಿ ಏನು ಎ ಮಂಜು ಅವರು ಕೂಡ ಇನ್ನು ಕೂಡ ಟಿಕೆಟ್ ಗೆ ಫೈಟ್ ಮಾಡ್ತಾ ಇದಾರೆ ಅಂದ್ರೆ ಅವರು ಯಾವುದೇ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ ಬಿಜೆಪಿಯಿಂದನೂ ಕೂಡ ಅಂತರ ಕಾಯ್ದುಕೊಂಡಾರೆ ಇತ್ತ ಕಾಂಗ್ರೆಸ್ಗೂ ಸೇರಿಲ್ಲ ಇಷ್ಟೇ ಅಲ್ಲದೆ ಕಾಂಗ್ರೆಸ್ ನಲ್ಲಿ ಭಾರಿ ಪೈಪೋಟಿ ಇರತಕ್ಕಂಥದ್ದು ಟಿಕೆಟ್ ಗಾಗಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಉದ್ಯಮಿ ಆಗಿರತಕ್ಕಂತ ಕೃಷ್ಣೇಗೌಡ ಆಗಿರ್ಬೋದು ಅದೇ ರೀತಿ ಪೊಲೀಸ್ ಅಧಿಕಾರಿ ಆಗಿದ್ದಂತ ಮಾಜಿ ಪೊಲೀಸ್ ಅಧಿಕಾರಿ ಆಗಿರೋ ಈಗ ಇರತಕ್ಕಂತ ಶ್ರೀಧರ್ ಗೌಡ ಅವರು ಫೈಟ್ ಮಾಡ್ತಾ ಇದಾರೆ ಅಂದ್ರೆ ಶ್ರೀಧರ್ ಗೌಡ ಅವರ ಕಾರ್ಯವೈಖರಿಗಳು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಗೆ ಮೆಚ್ಚುವಂತ ಕೆಲಸಗಳನ್ನ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿರುವುದಾಗಿರ್ಬೋದು ಅದೇ ರೀತಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದ್ರಲ್ಲಿ ಶ್ರೀಧರ್ ಗೌಡ ಅವರು ಯಶಸ್ವಿ ಆಗಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಶ್ರೀಧರ್ ಗೌಡ ಅವರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಂದ್ರೆ ಇವರು ಕೂಡ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ ಕೈ ಹಿಡಿತಾರ ಅನ್ನೋದು ಕೂಡ ನೋಡ್ಬೇಕಾಗಿದೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರ
ಕುರುಬರೇ ನಿರ್ಣಾಯಕರ ಆಗಿರುವಂತ ಕ್ಷೇತ್ರ ಅಲ್ಲಿ ಏನು ವೋಟ್ ಡಿಸೈಡ್ ಆಗಿರತಕ್ಕಂತದ್ದು ಕೊನೆಯದಾಗಿ ಕುರುಬರದು ಹಾಗಾಗಿ ಸಿದ್ದರಾಮಯ್ಯನವರ ಒಂದು ವಲಯದಲ್ಲಿ ಗುರುತಿಸಿಕೊಂಡಂತ ಕೃಷ್ಣೇಗೌಡ ಅವರಿಗೆ ಎಲ್ಲ ಟಿಕೆಟ್ ಕೊಡ್ತಾರ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಈ ಮೂರು ಜನ ಕೃಷ್ಣ ಬೈರೇಗೌಡ ಆಗಿರಬಹುದು ಅದೇ ರೀತಿ ಕೃಷ್ಣೇಗೌಡ ಆಗಿರಬಹುದು ಅದೇ ರೀತಿ ಶ್ರೀಧರಗೌಡ ಇವರು ಕಾಂಗ್ರೆಸ್ ನಲ್ಲಿ ಫೈಟ್ ಮಾಡಿದ್ದಾರೆ ಬಿಜೆಪಿಯ ಬಿಜೆಪಿಲೂ ಕೂಡ ಒಂದು ರೀತಿ ಕಾದು ನೋಡುವಂತ ತಂತ್ರಕ್ಕೆ ಬಿಜೆಪಿ ಅವರು ಹೋಗಿರ್ತಕ್ಕಂಥದ್ದು ಯೋಗ ರಮೇಶ್ ಸದ್ಯ ಈಗ ಹೇಳ್ಬೇಕಂದ್ರೆ ಯೋಗ ರಮೇಶ್ ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಅರಕಲಗೋಡ ವಿಧಾನಸಭಾ ಕ್ಷೇತ್ರ ಪಕ್ಷಕ್ಕಿಂತ ಮುಖ್ಯವಾಗಿ ವ್ಯಕ್ತಿಗತವಾಗಿ ನಡೆಯುವಂತ ಚುನಾವಣೆ ಏಕೆಂದ್ರೆ ಯಾರು ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ವ್ಯಕ್ತಿಯನ್ನ ನೋಡಿ ಅಲ್ಲಿ ಒಂದು ಆಧರಿಸ್ತಾರೆ ಹೀಗಾಗಿ ಇಲ್ಲೊಂದ್ ಕಡೆ ಎ ಟಿ ರಾಮಸ್ವಾಮಿ ಅವರು ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿರೋದ್ರೆ ಅವರು ಬಿಜೆಪಿಗೆ ಬರ್ತಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ಹೀಗಾಗಿ ಕೊನೆಯ ಹಂತದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಅರಕಲಗೋಡಿನ ಜನ ಪವರ್ ಟಿವಿ ಏನು ಒಂದು ಸಮೀಕ್ಷೆ ನಡೀತಿದೆ ಕಾಲ್ ಮಾಡಿ ವೋಟ್ ಮಾಡಿ ಇದು ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ದೊರಕ್ತಾ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ಸಚಿನ್ ಶೆಟ್ಟಿ ತಮಿಳುನಾಡು ಏಟ್ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ